जला जला दे मेरे मेला से चुतियों साथीगे पतिया धारा साथीगे पतिया धारा लंबे मेरे अला चलना जगदाम्बे भ्रमराम्बे जगदाम्बे श्री गौरी करे कारे मेरे दवा कुशला चला रे मेरे मिला से ग्राम अगरप मग सुब्बण्ण इवर रेणुकराजन पात्र बेंगलूर आर महान प्रकार मेरे जनक मगले चेना श्रीराग दौरे लो मुन्ना कुआरियोंगा दौरे लो मुन्ना कुआरियों Yeah।
ಸತ್ಕುಲವನ್ನು ಮೆಚ್ಚಿದೆ ಮೆಚ್ಚಿದೆ ನಿನ್ನ ಮನೋಬಯಕೆ ಏನಿರುವುದು
मगले नडसी कोडुविया नडसी कोडुवन मगले मातु कोडुविया मातु कोडुवन मगले अप्पय्या मगले मल प्रभल दिगे स्थान कोरुवेलो मल प्रभल दिगे स्थान कोरुवेलो आलमति कोड पेदानेलो तंदे आलमति कोड पेदानेलो काश्मीर संपत्त स्थिर बेड़क इन विचार अदेन मगले ते मगले नडसी कोडबेकु नडसी कोडुवन मगले मल प्रभलनिगे नानु स्थान के हम अनुमतियन्नु कोडु जनक अहो प्रीत मोह के पात्र जनक सम्मतवाद कार्य सम्मतवल प्रभा नदी के तरल स्थान संध्या वंदन बाड़ी बा मगले कीर्ति सत्कार संपन्न स्वामी सज्जन प्रेमी देवा मुन्नग्गि बरो सद्वर्ग गुणंगळिगे बलियागि धर्म अधर्म विचारविल्लदे हिंस भेद भाव अर्यद मूर्खाकरो उदासी मगि दुष्ट गुण भारत
मनलष्ट घोषी दुष्ट गुणदावर अरण मुनिवर सारथे मुनिवर नाम रीति यमदग्नि महामुनि ನೀವಾದರೆ ಬಂಧಾರದಿಂದ ಕಂಬಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ದೇವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಕೇಳಿವ್ಯಾ ಹೌದು ದೇವ ಎಲ್ಲ ಕರ ಕಮಲದಲ್ಲಿ ಕಮಲವನ್ನು ಹಿಡಿದು ಅತಿ ಮಂತ್ರದ ಜಲದಿಂದ ಭಕ್ತರನ್ನು ರಕ್ಷಿಸುವ ಕಾರಣ ಕೊರೋನಾ ಕನ್ಯ ಸಾರಥೆ ಭೂಪತಿ ಮುಂದೇನು ಸಂಗತಿ पूजे के अनुगुण स्नान संध्या सरथि अति जागृति निम्मिष्टदंतागलि स्वामी ಮಲಪ್ರಭನ ನನಗೆ ಸ್ನಾನಕ್ಕಿಂತ ಬಂದೆನು ಅಯ್ಯೋ ಯಾವುದೋ ಒಂದು ಮೊಸಳೆಯೋ ಏನನ್ನೋ ನುಂಗಲು ಪ್ರಯತ್ನಿಸುತ್ತಿದೆ ಯಾರಾದರೂ ಬಂದು ಎನ್ನ ಪ್ರಾಣ ರಕ್ಷಣೆಯಿಂದ ಮಾಡಿರಿ ಎನ್ನ ಕಾಪಾಡಿರಿ ಏನು ವಿಚಿತ್ರ ನದಿಯಲ್ಲಿ ಯಾರೋ ಅಘೋರದಲ್ಲಿ ಕೈಯುತ್ತಿರುವರು ಮಾಡುವ ಸಮಯದಲ್ಲಿ ಬಾಯಲ್ಲಿ ಸಿಲುಕಿ ಆಪತ್ತಿನಲ್ಲಿರುವಂತೆ ಕಾಣುತ್ತದೆ ಅಭಿಮಂತ್ರದ ಜಲದಿಂದ ಬಂಧನವನ್ನು ಬಿಡಿಸುವೆ ಆಪ್ತರಾದ ಕೈವರ ರಕ್ಷಣೆ ಮಾಡುವೆ ಧರ್ಮದ ಮೂಲವೆಂಬು ತೋರುವೆ ಸಾರಥಿ ನೋಡಿದ ಚಮತ್ಕೃತಿ ಸಮಯಕ್ಕೆ ಸರಿಯಾಗಿ ಬಂದು ಎನ್ನನ್ನು ಪ್ರಾಣ ರಕ್ಷಣೆಯನ್ನು ಮಾಡಿದಿರಿ ತಮಗೆ ನಿನ್ನ ಧನ್ಯವಾದಗಳು ತಾವು ಯಾರೋ ತಮ್ಮ ಹೆಸರೇನು ಈ ಮಲಪ್ರಭ ನನಗೆ ಬಂದ ಕಾರಣವೇನು ತಿಳಿಸಿ ಎಂದು ಬೇಡಿಕೊಳ್ಳುವನು ಮನವರಿಯ ಭಾಗವನೋ ಸ್ಥಿರ ಶ್ರೀ ಪ್ರೀತೆ ನಮ್ಮನ್ನು ದಾರಂದು ಕೇಳಿದೆಯಾ ಹಾಗಾದರೆ ಹೇಳವೇನು ಕೇಳು ಯಾರು ಯಾರು ಬಂಧವಳು ದಾರು ಈ ನದಿಗೆ ಈ ನದಿಗೆ ಬಂಧವಳು
ಹೆಚ್ಚಿಸುವ ರುಚಿಕಮ್ಮನಿಯ ಪುತ್ರ ಪವಿತ್ರ ಸಂಧ್ಯಾ ವಂದನೆಯನ್ನು ಮಾಡೋಕ್ಕೋಸ್ಕರ ಈ ನದಿಗೆ ಬಂದಿರುವೆನು. ನೀನು ಯಾರು? ನಿನ್ನ ಹೆಸರೇನು? ಚಂದದಿಂದ ಕಡೆ ಜರಜಗಂದೆ ನೀನೋರ್ವ ಈ ನದಿಗೆ ಯಾತಕ್ಕೆ ಬಂದಿ? ದೇವಾ ಶ್ರೀ ಪುನೀತೆ, ನಾನೋರ್ವನು ಈ ನದಿ ಏತಕ್ಕಾಗಿ ಬಂದನೆಂದು ಕೇಳಿದೆಯಾ? ಹೌದು ಶ್ರೀ ಪುನೀತೆ. ಮುನಿವರ್ಯ ಶ್ರೀ ಪುನೀತೆ ಎನ್ನಯ್ಯ ಪ್ರಾಣ ರಕ್ಷಣೆಯನ್ನು ಮಾಡಿದರೆ ದೇವಾ ದೇವಿ ತಮ್ಮನ್ನು ಅರಮಂದಿರಕ್ಕೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದುಕೊಂಡಿರುವೆನು. ಅರಮಂದಿರಕ್ಕೆ ಹೋಗೋಣ ಬಾ ದೇವಾ, ನೀನೇ ಮಹಾನುಭಾವ. ರೇಣುಕಾ ನಿನ್ನ ಆಪೇಕ್ಷೆಯಂತೆ ನಿನ್ನ ಅರಮಂದಿರಕ್ಕೆ ಹೋಗೋಣ. ರೇಣುಕಾ ನಿನ್ನ ಮನವಿಯನ್ನು ಮನ್ನಿಸುವುದೇ ಎಲ್ಲ ಜನ್ಮ ಸಾರ್ಥಕ. ನಿನ್ನ ಅನುಮತಿಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆ ಹೋದಾಗ ಅಲ್ಲಿ ಏನಾಯ್ತು ಗೊತ್ತೇ? ಏನಾಯಿತು ಮಗಳೇ? ಯಾವುದೋ ಒಂದು ಮೊಸಳೆ ಎಲ್ಲನ್ನು ನುಂಗಲು ಪ್ರಯತ್ನಿಸಿತು. ಆವತಾರು ಕಾಪಾಡಿದರು ಮಗಳೇ. ನೀನು ಶ್ರೇಷ್ಠರು ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದರು. ತಂದೆ ಮಗಳೇ ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವನು ಆಧರಿಸಿ ಸತ್ಕರಿಸಬೇಕೆಂದು ಬೇಡಿಕೊಳ್ಳುವ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ಮುನಿ ಪೂಜ್ಯರೇ, ನಿಮಗೆ ಎಲ್ಲ ಅನಂತ ವಂದನಗಳು. ಸಕಲ ಶುಭವಾಗಲಿ. ನನ್ನ ಏಕೈಕ ಕುಮಾರಿಯಾದರೆ
ಸಂತಾನವನ್ನು ಜನಿಸಿದ ಎಲ್ಲ ಕುಮಾರಿಯಾದ ರೇಣುಕಾ ಜನಕ ಈ ಪೂಜ್ಯರ ಪಾದಕ್ಕೆ ವಂದಿಸಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ಹಾಗೆ ಆಗಲಿ. ಆ ರಾಜ್ಯ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರುವ ಮಗಳೇ ಸತ್ವಕ್ಕೆ ಸಂಪನ್ನಳೇ. ನಾನು ನಿನ್ನೆ ರಾತ್ರಿ ಒಂದು ಸುಂದರವಾದ ಕನಸನ್ನು ಕಂಡೆನು. ಆ ಕನಸಿನಲ್ಲಿ ಈ ಜಲದಗ್ನಿ ಪ್ರತಿಬಿಂಬವನ್ನು ಕಂಡೆನು. ನನ್ನ ಮನದ ಅಪೇಕ್ಷೆಯನ್ನು ಈ ಮನುಶ್ರೇಷ್ಠರಲ್ಲಿ ಹೇಳಿಕೊಳ್ಳೋಣ. ದೇವಾ ದೇವಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಭಾಗ್ಯ ಸಿರೇ ನಿನ್ನ ರಾತ್ರಿ ಕನಸನ್ನು ಕಂಡೆ. ಕನಸಲು ನಿನ್ನ ನಾಮೋಹಗಂಡೆ ದೇವಿ ಎಂಬ ಪ್ರತ್ಯಕ್ಷ ನಿಮ್ಮ ಕಣ್ಣಿಂದೇ ಮೋನಿಯೇ ಕಲಸಲು ತಂದೆ ಕಲಸಲು ನಿಮ್ಮ ನಾಮೋಹಗಂಡೆ ಎಂಬ ಪ್ರತ್ಯಕ್ಷ ನಿಮ್ಮ ಕಣ್ಣಿಂದೆ ಕಂಡಿಹ ಕನಸು ಆಗಲು ಮನಸು ನನ್ನ ಮನಸು ದೇವಿ ನಿನ್ನ ರಾತ್ರಿ ನಾನು ಒಂದು ಕನಸು ಕಂಡೆನು. ಕನಸಿನಲ್ಲಿ ನಿಮ್ಮ ಪ್ರತಿಬಿಂಬವನ್ನು ಕಂಡೆನು. ನಿಮ್ಮ ಬಾಳ ಸಂಗಾತಿಯಾದನು. ನಿಮ್ಮ ಚರಣದಾಸಿ ಆಗಬೇಕೆಂದು ನನ್ನ ಮನರಿಚ್ಛೆಯಾಗಿರುವುದು. ದೇವ ನೀನೇ ಮಹಾನುಭಾವ. ಈ ಮುನಿಯ ಮೇಲೆ ನಿನಗೆ ಅಷ್ಟೊಂದು ವ್ಯಾಮೋಹವೇ ದೇವಿ? ಹಾಗಾದರೆ ಹೇಳುವೆನು ಕೇಳು. ಜನ ಕುವರಿ ನಿನಗೇತಕ್ಕೆ ಮನದೊಳು ಗಾಬರಿ. ಕಾಶ್ಮೀರದ ಜನ ಕುವರಿ ನಿನಗೇತಕ್ಕೆ ಮನದೊಳು ಗಾಬರಿ. ನಿನಗೇತಕ್ಕೆ ಮನದೊಳು ಗಾಬರಿ. ಕಾಶ್ಮೀರ
ಮಾತಿನಪರಿ ನೀನು ನನ್ನ ಬಾಳ ಸಂಗಾತಿಯಾಗಲು ಬಯಸಿದಂತಿದೆ. ಹೌದು ದೇವ. ನನ್ನ ಆಶ್ರಮ ವಾಸಿಯಾಗಿ ಬಯಸಿದಂತಿದೆ ರಾಜಕುಮಾರಿ. ನನ್ನ ಆಪೇಕ್ಷೆ ಈಡೇರುವುದು ಅಸಾಧ್ಯವು. ಅದು ಯಾತಕ್ಕಂದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಈ ಪ್ರಭಾ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಗಲೇ ನಂತರವು ನಿನ್ನ ಒಲುಮೆಯನ್ನು ಬಯಸುತ್ತ ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ ತಿಳಿದು ನೋಡು ಮುಂದಿನ ಸುಖದ ದುಃಖದ ದಾರಿ. ಚೆನ್ನಾಗಿ ಹೇಳು. ಹಲೋ ಸೇರವಾರೇಗ ಎಲ್ಲ ಜೋನ ಜೊತೆ ದೇವ ಹಲೋ ಸೇರವಾರೇಗ ಎಲ್ಲ ಜೋನ ಜೊತೆ ನಿಮ್ಮಾಶ್ರಯ ನನಗೆ ಭಾಗ್ಯೋದಯ ನಿಮ್ಮಾಶ್ರಯ ನನಗೆ ಭಾಗ್ಯೋದಯ ಎನ್ನ ಕೈ ಹಿಡಿದು ನಡೆಸೋ ಪ್ರಿಯ ಏ ದೇಹದ ಸೇರವ ದೇವಿ ಎನ್ನ ದೇಹದಲ್ಲಿ ಉಸಿರು ಇರುವವರೆಗೂ ನಿಮ್ಮ ಹೆಸರನ್ನೇ ನಾನು ಸ್ಮರಿಸಿದೆ. ನಿಮ್ಮ ಆಶ್ರಮವೇ ಸ್ವರ್ಗ ಎಂದು ನಾನು ಬಾಳು ಬದುಕುವೆ. ಸತಿಸ್ಥಾನವನ್ನು ನೀಡಿ ಜಮದಗ್ನಿನಾಥ ಪರಮಪುನೀತ. ಈ ಸನ್ಯಾಸಿಯನ್ನು ಒಲಿಸಿ ನೀನು ಯಾತಕ್ಕೆ ಅರಣ್ಯವಾಸಿಯಾಗಿ ದೇವ ಬಂದ ಕಷ್ಟವೋ ಬರಲಿ ಈ ಸನ್ಯಾಸಿಯನ್ನೇ ನಾನು ಒಪ್ಪಿಕೊಂಡಿರುವೆನು. ಹಾಗಾದರೆ ಹೇಳುವನು ಕೇಳು. ಚೆನ್ನಾಗಿ ಹೇಳು ಕೃಷ್ಣ. ಅರಮನೆಯಲ್ಲಿ ಬೆಳಗ
ಅಂತೆ ಪರಮ ಪುನಿತೆ ಯಾವ ಸಮಯದ ಏನ್ ನಡೆಯುವುದು ಯಾರಿಗೂ ತಿಳಿಯಲಾಗದು ಕಂಕಣ ಬಲ ಕೂಡಿ ಬಂದರೆ ಮಾಂಗಲ್ಯ ದರ್ಶ ಅಕ್ಷತೆ ಹಾಕಲು ತಾಯಿ ತಂದೆಯು ತಡೆಯಲಾಗದು ದೈವನೇ ತಪ್ಪಿಸಲಾಗದು ನೀನಿನ್ನೂ ನಿನ್ನ ಜೀವನ ಬಾಳಿದ ರೀತಿ ಆಲೋಚನೆ ಮಾಡು ಯಾಕೆಂದರೆ ನೀನು ರಾಜ ನೀನು ಮಹಾರಾಜನ ಮಗಳು ಅರ ಸತ್ಯ ಗತ್ತಿಗೆ ಮೇಲೆ ಮೆರೆಯುವಳು ಈ ಸನ್ಯಾಸಿಯನ್ನು ಒಲಿಸಿ ಯಾತಕ್ಕೆ ಅರಣ್ಯವಾಸಿ ಆಗಬೇಕು ಎಲ್ಲ ಬಯಸಿ ನೀವು ಏನು ಸುಖ ಪಡುವೆ ತಿಳಿದು ನೋಡು ಬೇಡಕ ನಿನ್ನ ಬಾಳಲ್ಲಿ ಬರುವುದು ಆತಂಕ ಸುಖದ ಸುಪ್ಪತ್ತಿ ಎಲ್ಲಿಗೆ ಬಳ್ಳಾಗಿರುವುದು ದೇವ ದೇವಿ ನಿಮ್ಮ ಸತಿಯಾಗಿ ನಾನು ಕೊನೆವರೆಗೂ ಬಾಳ ಬದುಕುವೆನು ಕೈ ಹಿಡಿದು ಸತಿ ಸ್ಥಾನವನ್ನು ನೀಡಿ ಎಂದು ಬೇಡಿಕೊಳ್ಳುವ ದೇವ ನೀನೇ ಮಹಾನುಭಾವ ಅವಸರ ಪಡಬೇಡ ನಿಧಾನಿಸು ನಿಧಾನಿಸು ಏಕೆ ನಿಧಾನಿಸಬೇಕು ದೇವ ಚೆನ್ನಾಗಿ ಹೇಳು ಗಾತ್ರಿ ದೇವ ನುಡಿದಂತೆ ನಡೆಯುವುದು ಬಹು ಕಠಿಣ ಆತುರ ಅನಾವಶ್ಯಕ್ಕೆ ಕಾರಣ ಇನ್ನೂ ಅವಕಾಶವಿದೆ ಆಲೋಚನೆ ಮಾಡಿ ನಿನ್ನ ತಂದೆಯೊಂದಿಗೆ ವಿಚಾರ ಮಾಡಿ ಆಶೀರ್ವಾದ ಪಡೆದು ನಿನ್ನ ಕಾರ ನಿರ್ಧಾರ ಮಾಡು ರಾಜಕುಮಾರಿ ಸುರಕ್ಷಿತ ಕಂಬು ಕಂದರಿ ದೇವ ದೇವಿ ವಜ್ರದ ಮೃಗವನ್ನು ಹುಡುಕಿದಂತೆ ಎನ್ನ ಮನವನ್ನು ನೀವು ಪರೀಕ್ಷೆಯನ್ನು ಮಾಡುತ್ತಿರುವ ಏನೂ ಇಲ್ಲವಲ್ಲ ಶ್ರೇಣುಕ ಬಂದು ಬಳಗ ಸರಿ ಸಂಪತ್ತು ತಂದೆ ತಾಯಿ ಎಲ್ಲವೂ ನಿಮ್ಮ ಮುಂದೆ ಶೂನ್ಯ ನಿಮ್ಮ ಚರಣರಾಶಿಯಾಗಿ ನಾನು ಕೊನೆವರೆಗೂ ಬಾಳಿ ಬದುಕುವೆನು ಕಣ್ಣೇ ದೇವ ನೀನು ಮಹಾನುಭಾವ ರೇಣುಕ ನಾನು ಎಷ್ಟು ಹೇಳಿದರೂ ಈ ಸನ್ಯಾಸಿ ಹುಚ್ಚು ನಿನಗೆ ಹೋಗುವಂತಿಲ್ಲ
ನಾನು ಸಂಪತ್ತು ತೊರೆದು ನನ್ನ ಹಿಂದೆ ಬರುವನೆಂಬ ನಿನ್ನ ಮಾತು ಸರಿಯಲ್ಲ. ಎಂದರೆ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇದು ವಿರುದ್ಧವಾಗಿರಬಹುದು. ಎಷ್ಟಾದರೂ ನೀನು ಆಲೋಚನೆ ಮಾಡು, ನಿನ್ನ ದುಡುಕು ಮುಂಬಾಳಿಗೆ ಆಗಬಹುದು ಕೆಡಕು. ಆದ ಕಾರಣ ನಿನ್ನ ತಂದೆ ಅನುಮತಿ ಪಡೆಯುತ್ತಾರವಾಯ, ನಿನ್ನ ಕಾರ್ಯ ನಿರ್ಧಾರ ಮಾಡು. ನೀನು ನಿನ್ನ ತಂದೆಯ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುವುದು ರೇಣುಕ. ಹಾಗಾದರೆ ಮಾತ್ರ ನಿನ್ನ ಮನದಾಸ್ಯ ಸಾರ್ಥಕ. ದೇವಾ ದೇವಿ, ನಿನ್ನ ಇಚ್ಛೆಯಂತೆ ಈಗಲೇ ತಂದೆ ಬಳಿಗೆ ಹೋಗುವೆನೋ. ತಂದೆ ಅನುಮತಿಯನ್ನು ಪಡೆದುಕೊಂಡು ನಿಮ್ಮನ್ನೇ ಪತಿಯಾಗಿ ನಾನು ಪಡೆದುಕೊಳ್ಳುವೆನು. ಕಣ್ಣೆಯ ದೇವ ಮಹಾನುಭಾವ ಬಾಬಾ ಹರಿಣಗ್ರಜ ಹರಿಣಗ್ರಜ ರಾಮ ಪುನೀತ್ ಬಳಗದಂತಹ ಸುಂಕಪ್ಪ ಇವರು 500 ರೂಪಾಯಿ ಕಾಣಿಕೆ ಕೊಟ್ಟಿದ್ರೆ ಅವರಿಗೆ ಆ ದೇವಿಯು ಸಕಲ ಸೌಭಾಗ್ಯ ಆಯುಷ್ ಆರೋಗ್ಯ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಬದ್ಧಗುಂಟ ರಾಮದಾಸ್ ಅವರಿಗೆ ಕಾಣಿಕೆ ಕೊಟ್ಟಿದ್ರೆ ಅವರಿಗೂ ನಮ್ಮ ಧನ್ಯವಾದಗಳು. ನಮ್ಮ ಶಿಷ್ಯನಾದ ಲಕ್ಷ್ಮೀಪತಿಗೆ ಶ್ರೀಗುರು ಸಿದ್ದಲಿಂಗೇಶ್ವರನ ಆಯುರ ಆರೋಗ್ಯ ಸಂಪದವನ್ನು ಕೊಟ್ಟು ರಚಿಸಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಆಡಿಸಿದಂತ ಸೋಮನಾಥ್ ಗೌಡದಣಿಯವರು, ತಬಲಾ ಮಾಸ್ಟರ್ ನಾಗೇಶ್ವರ ಅವರಿಗೆ 501 ರೂಪಾಯಿ ಮತ್ತು ಮೇನಕಾ ಪಾತ್ರ ಮಾಡಿದಂತ ಸುಮಕ್ ಅವರಿಗೆ 501 ರೂಪಾಯಿ ಮತ್ತು ಈ ಸಾರಥಿ ಪಾತ್ರ ಮಾಡಿದಂತವರು ಕೂಡ 501 ರೂಪಾಯಿಯನ್ನು ಸೋಮನ ಗೌಡದಣಿಯವರು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಸೋಮನಾಥ ದಣಿಯವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟಾರ್ಥ ಸತ್ತಿರಸ್ತು ರೇಣುಕ, ಬಂದ ಕಾರ್ಯವನ್ನು ಕೇಳು ಮನ ತಂದೆ ಮಗಳೇ. ಯಾವ ಕಾರ್ಯವಿರುವುದು ತೋಳು ಎಂದು ಹೇಳಿದೆ ತಂದೆ. ಚಲಕ ಮಗಳ ರೇಣುಕ ಹೇಳುವನು ಕೇಳು. ಏನು ಚೆನ್ನಾಗಿ ಹೇಳಮ್ಮ.
ನನ್ನ ಮನವಿಷ್ಟ ಅದೇನೆಂದರೆ ಎಲ್ಲ ಅಂತರಾಳದಲ್ಲಿ ಜಮದಗ್ನಿ ಮುನಿವರರನ್ನು ಬಂಧಿಸಿರುವೆನು ಅವರನ್ನು ಪತಿಯಾಗಿ ಪಡೆಯಬೇಕೆಂದು ನನ್ನ ಮನದ ಅಪೇಕ್ಷೆ ಇರುವುದು ಕಲ್ಯಾ ಜಲಕ ಜಲವಿಖ್ಯಾತ ಕಾಂತಿ ಕನಕ ಅಮ್ಮ ನಂದಿನಿ ನಿನ್ನ ಬುದ್ಧಿಗೆ ಮಂತ್ರ ತಗ್ಗಿದ್ದ ಹೇಗೆ ಅರ್ಥವಾಗಲಿಲ್ಲ ನೀನು ಹುಚ್ಚು ಹಿಡಿದವರಂತೆ ಮಾತನಾಡುವೆಯ ಕಟ್ಟದ ಕೊಟ್ಟು ಶಾಸ್ತ್ರದ ಸನ್ಯಾಸಿಯನ್ನು ಮದುವೆಯಾಗುವೆಯ ಕಾಶ್ಮೀರ ರಾಜನ ಕುಮಾರಿಯಾದ ನೀನು ರಾಜಕುಮಾರನನ್ನು ಕೈ ಹಿಡಿಯುವುದನ್ನು ಬಿಟ್ಟು ಈ ರೀತಿ ಮಾತನಾಡುವುದು ತನವಲ್ಲ ಮಗಳೇ ನೀನೇನು ತಿಳಿಯಬಲ್ಲೆ ಅಪ್ಪಯ್ಯ ಸ್ನೇಹವನ್ನು ಕೇಳಬಹುದು ಹೊರತು ಮುಳ್ಳಿನ ಆಸ್ತಿಗೆಯಲ್ಲ ತಂದೆ ಮಗಳೇ ನೀರಿಲ್ಲದೆ ನದಿಯ ಬದುಕುವುದಿಲ್ಲ ಅದು ಸೃಷ್ಟಿಯ ನೇಮ ಮಗಳೇ ಚಂದ್ರನಿಲ್ಲದೆ ಚಕೋರಿ ಇರುವುದಿಲ್ಲ ಅಪ್ಪಯ್ಯ ಮಗಳೇ ಜಮದಗ್ನಿ ಇಲ್ಲದೆ ಈ ರೇಣುಕ ಇರುವುದಿಲ್ಲ ನನ್ನ ಮನಸ್ಸು ಜಮದಗ್ನಿಯನ್ನು ಬಯಸಿರುವುದು ಜಮದಗ್ನಿ ಎನ್ನನ್ನು ಕೊಟ್ಟು ಲಗ್ನವನ್ನು ಮಾಡು ತಂದೆ ಇದನ್ನು ಹೇಳುವುದಕ್ಕಾಗಿ ಅಲ್ಲಿಂದ ಇಲ್ಲಿವರೆಗೂ ಬಂದೆ ಮಗಳೇ ರೇಣುಕ ರಣರಂಗದಲ್ಲಿ ಶೂರರೊಡನೆ ಕಾದಾಡುವ ಶೌರ್ಯ ಧೈರ್ಯ ಸಾಹಸವಿರುವ ರಾಜಕುಮಾರನನ್ನು ಕೈ ಹಿಡಿಯುವುದನ್ನು ಬಿಟ್ಟು ನನ್ನ ಆಭರಣ ಧರಿಸಿ ಶ್ರೇಷ್ಠ ತಾರುಣೀಪನ ಸತಿಯಾಗುವುದು ಬಿಟ್ಟು ಸನ್ಯಾಸಿಯನ್ನು ಅರಿಸಿ ಅರಣ್ಯವಾಸಿಯಾಗುವೆಯ ಮಗಳೇ ನಿನಗೆ ತಕ್ಕ ಆ ಸನ್ಯಾಸಿಯ ಮಗಳೇ ಅದು ಅಲ್ಲಿ ನೋಡು ಅಲ್ಲಿ ನೋಡಿದೆ ಮಗಳೇ ಏನು ಕಾಣುತ್ತಿರುವುದು ಹೋಗಿದೆ ಮಗಳೇ ಹೋಗಿಲಿ ಕಾಣುತ್ತಿರುವುದೇ ಮಗಳೇ ಅದರ ಬಣ್ಣ ಹೇಗಿರುವುದು ಅದರ ಕಂಠದಿಂದ ಬರುವ ಧ್ವನಿಯು ಹೌದಲ್ಲವೇ ಮಗಳೇ ತಂದೆ ಮಗಳೇ ಹೇಳಿ ಕೇಳು ಅದೇನು ಚೆನ್ನಾಗಿ ಕೇಳಮ್ಮ
जगत् मेचिक जगत् मेचिक जमदग्न रूप लावण्य के नान मेचिक नान मेचिक सोम जमदग्न लग्न जनक जगद विख्यात कांति कनक अहो मोह मगले ते नानेर ग्राम परशुरामन पात्र इनूर वो लिंगमूर्ति इनूर वो रूपये कार्तिक राजन पात्र गोपाल इवर नूर वो रूपये गीतम को बहुमान प्रकार कलाभिमानी नम धन्यवाद काश्मीर चक्रवर्ती मगले पूर्ति